ಹಲೋ ಶಶಿ ಸರ್ ಹೇಳ್ರಿ. ಅವ್ನ್ ಬೆಳಿಗ್ ಮತ್ ಫೋನ್ ಮಾಡ್ಯಾನ ಮತ್ ಈಗ ನೋಡಿ ಹೇಳಿಲ್ಲ, ಈಗೊಂದ್ ನಾಲ್ಗೆ ಮಾತಾಡ್ತಾನ, ಈಗ ಬೇರೆ ತರ ಮಾತಾಡ್ತಾನೆ ನೋಡಿ. ಏನ್ ಮಾತಾಡತಾನ ಸರ್? ಏನ್ರಿ ಅವ, ಅವ್ನ್ ನಿನ್ನೆ ವಿಡಿಯೋ ಮಾಡ್ಕೊಂಡೇನ ಅಷ್ಟೆಲ್ಲ ಮಾತಾಡಿದ, ಈಗ ಎಂತಾನ ಇಲ್ಲ, ನಿಮ್ ಕಾರ್ಡ್ ನೀವು ವಾಚ್ ಮಾಡಿದ್ ನಾನು ಗಾಡಿ ಒಳಗೆ ತಂದೆ ಅಂತ ಹೇಳ್ತಾನೆ. ಹೆಂಗ ನಿನ್ನೆ ಕೇಳಿಲ್ಲ ಅಂದ್ರೆ? ನೀನ್ ಹೇಳ್ಬೇಕಲ್ಲ ಸರ್, ನೀನ್ ಹೇಳ್ಬೇಕಲ್ಲ ಅಂತ. 40,000 ರೂಪಾಯಿ ತಗೊಂಡ್ ಹೋದ್ರ ಸರ್ ನಂಗ ಅವರು ಹಂಗ ಹಿಂಗ ಏನ್ ಮಾತಾಡ್ತಾರ ಮುಚ್ಚಿಗತ್ಲೆ. ನಾನು ಎಂ ಎಲ್ ಎ ಕಡೆ ಹೇಳಿದ್ನಿ ಸರ್ ಅಂತ, ಎಂ ಎಲ್ ಎ ಯಾರು ರಿಪೋರ್ಟ್ ಕಳಿಸ್ತಾ ಇದಾರ ಸರ್ ಅಂತ ಹೇಳ್ತಾನೆ. ಎಂ ಎಲ್ ಎ ಬರ್ತಾರ ಸರ್, ಎಂ ಎಲ್ ಎ ದವ್ರು ಯಾರು ಒಬ್ರಿಗೆ ಕಳಿಸ್ತಾ ಇದಾರ ಅಲ್ಲಿ ರಿಪೋರ್ಟರ್ ಅಂತ ಹೇಳ್ತಾನೆ. ಹಿಂಗಂದ್ರೆ ಹೆಂಗ ಈಗ ನಿಮ್ದು ನೀವ್ ಮಾಡಿದ್ನಲ್ಲ ಅವಾಗ ಬಂದ ಹೇಳ ಅವ ಹಿಂಗ ಅದಾನ ಒಟ್ಟ ಅದನ್ನ ಮುಗಿಸಾವ ನೋಡುವನವ. ಅವ ಮುಗಿಸ್ಕೊ ಅಂತ ಹೇಳಿದ್ರಲ್ಲ ನಿನ್ನೆ, ಮುಗಿಸ್ಕೋತಾನ ಅಂತ ಹೇಳಿ ಮತ್ತೆ ಈಗ ನೋಡ ಅವ್ ದೊಡ್ಡ ಮಾಡತಾನ ಈಗ ಅವ ನಿಮ್ದ ಹೆಸರು ತಗೊಂಡು ಆ ರಿಪೋರ್ಟರ್ ಹೆಸರು ತಗೊಂಡು ಏನ್ ಮಾಡತಾನ, ಇಷ್ಟ ಮಂದಿ ನಂಗ ರೊಕ್ಕ ತಗೊಂಡ್ ಹೋದ್ರು ಅಂತ ಹಿಂಗೆಲ್ಲ ಹೇಳ್ತಾ ಇದ್ರು. ಅವ ರಿಪೋರ್ಟ್ ಬಂದ್ ಹೇಳಂತ ಈಗ ದೊಡ್ಡ ಮಾಡ್ಕೊತಾನ ಈಗ ಏನ್ ಮಾಡಿದಾನ ಈಗ. ಈಗ ನಾನು ನಿಮ್ಗೆ ನಿಮ್ ಹೇಳಿದ ಕಣ್ಣ ನಾನು ನಿಂದ ಮಾಡಿ ಇದು ಮಾಡಿದೆ ಅದು ಗಾಡಿ ಹೌದು ಕೇಸ್ ಹೌದು ಸರ್, ಮಾಡಿದಾಗಿತ್ತು. ಹೌದೌದು ನಾವು ಇರ್ಲಿ ಸಾಯರ್ಗು 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 ಹೇಳಿದ್ರೆ ನನ್ ಸರ್ ಈ ಗಾಡಿ ಲೋಡ್ ಆಗ್ಬೇಕಾರ ನಾವು ಹೋಗಿದ್ದೆ ಮತ್ತೆ ಲೋಡ್ ಮಾಡಿದ್ದಿಲ್ಲ ಮತ್ತೆ ಈಗ ಅವನಿಗೆ ಗಾಡಿ ಒಳಗೆ ತಂದಿದ್ಕ ಅವನಿಗೆ ದಂಡ ಹಾಕ್ಸ್ಬೇಕಷ್ಟೇ ಈಗ ನಾವು. ಮತ್ತೆ ಅದನ್ನ ಸ್ಟ್ಯಾಕ್ ನಂಬರ್ ಹಾಕಿ ನಾವು ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಅಟ್ಲೀಸ್ಟ್ ಮಾಡಿ ಮಾಡಿಸ್ತೇನೆ ಸರ್ ಅಂತ ಹೇಳಿದೀನಿ ಸಾಯರ್ಗೆ. ಅದೇ ಇವ್ ತಿಳ್ಕೊಬೇಕಲ್ರಿ ಚಂದ್ರು, ಇವ್ ಏನ್ ಹೆಲ್ಪ್ ಮಾಡಕತ್ತೀನಿ ಮತ್ತೆ ಇವ್ ಬೇರೆ ಮಾತಾಡ್ತಿದೀನಿ ಈಗ. ಈಗ ಅಂತ ನಾವು ನಾ ಡಿ ಎಕ್ಸ್ಟ್ರಾ ಭೂಮ್ ಕೊಡ್ತೇವ ಅಂತ ನಾವು ಡಿ ತುಂಬಾ ನಿಮ್ಮವ್ರು ಹೇಳಿದಕ್ಕ ಅಂತ ಹೇಳ್ತಾ ನಾ ಹೇಳಿದ್ದೇನೆ ಕೇಳಿದೆ. ನೀವು ಈ ಗಾರ್ಡ್ ವಾಚ್ಮನ್ ಬಂಬ್ ಕೊಡ್ತಾರೋ ಏನದ ಗಾರ್ಡ್ ಪಿ ಎಸ್ ಸಂಬಂಧ ಇದಕ್ಕ ಅಂತಂದೆ. ಹಂಗೆ ಕೂತ್ರತೆ ಮಾತಾಡತನ್ರಿ ಹಿಂಗ್ ಕೂತ ಮುಸ್ಕೋದ್ ನೋಡುವಲ್ಲವ ದೊಡ್ಡ ಮಾಡ್ಕೊಂಡ ನೋಡ್ರಿ ಅವ ಮತ್ ಹಿಂಗಾದ್ರ ನಿಮ್ಗೆಲ್ಲ ಇದಾಗ್ತದ ಸಮಸ್ಯೆ ಆಗ್ತದೆ ಹೇಳ್ತೇನೆ. ಈಗ ಅಲ್ಲಿ ನೀವು ಒಳಗೆ ಹೆಂಗ್ ಬಿಟ್ರಿ ಅವನ್ ಎಂತಾನ ಅವ್ರ ರಿಪೋರ್ಟ್ಸ್ ಒಳಗೆ ಹೆಂಗ್ ತೋಡ್ರಿ ನೀವು ಅಂತಾನವ ಅವ್ರಿಗೆ ಹೆಂಗ್ ಒಳಗೆ ತೋಡ್ರಿ ನೀವು ಪ್ಲಾಂಟೇಶನ್ ಒಳಗೆ ಹೆಂಗ್ ತೋಂಡ್ರಿ ನೀವು ಅವ್ರಿಗೆ ಅಂತ ಹಿಂಗೆಲ್ಲ ಮಾತಾಡ್ತಾ ಇದ್ದಾನ. ಮಾಡಿ ಮಾಡಿ ತಗೋರಿ, ಏನ್ ಮಾಡ್ತಾನೆ ನೋಡೋನ್ ತಗೋರಿ. ಅಲ್ಲ ಈ ದೊಡ್ಡದಾಗ ಕೂತ್ ಕೂತ್ರ ನಮ್ಗೇನ್ರಿ ನಮ್ಗ್ ಸಂಬಂಧ ಇರುದಿಲ್ಲ ನಮ್ಗ್ ನೆಮ್ಮದಿ ಇಲ್ಲಲ್ಲ ಈ ತರ ಮಾಡಿದ್ರು ನಾವು ಸುಮ್ನೆ ಇವೆಲ್ಲ ಬೇಕಾದ ಕೆಲಸ ಅದಾವ ನಮೂನು. ಅಲ್ಲ ಸರ್ ಅವ್ ತಿಳಿಬೇಕಲ್ರಿ ಅವ ಹಿಂಗೆ ದೊಡ್ಡ ಮಾಡಿ ಕೂತ್ರ ಏನ್ ಮಾಡಿ ಈಗ ದೊಡ್ಡ ಕೂತ್ರ ಏನಂತ ಹೇಳ್ರಿ ನಿಮ್ ಫ್ಯೂಚರ್ ಯಾವಾಗೂ ಬಂದು ಸಿಗುದಿಲ್ಲ. ಅದೇ ಸರ್ ಅವ ತಪ್ಪು ಮಾಡನ್ರಿ, ಅವನ ತಂದು ಗಾಡಿ ತುಂಬಕತ್ತಾನ. ನಾನು ಹಿಂಗ್ ರಿಪೋರ್ಟ್ ಕೊಟ್ಟೆ ನೀವೆಲ್ಲ ಬಹಳ ನಿಯತ್ತಿಂದ ಯಾರು ಇಲ್ಲ ಇಲ್ಲಿ ಯಾರು ನಿಯತ್ತಿಂದ ತಗೊಂಡವ್ರು ಯಾರು ನಿಯತ್ತಿಂದ ಡಿಡಿ ಕಟ್ಕೊಂಡು ಡಬಲ್ ದಮ್ ತುಂಬ ನಿಯತ್ತಿಂದ ಅಂತ ಹಿಂಗ್ ಆಲ್ರೆಡಿ ಮೆಸೇಜ್ ಹೋಗೈತಿ ಕಾಣಪಡುತ್ತೆ ಹಿಂದೆ. ಮತ್ತು ಅದ ರಿಪೋರ್ಟ್ ಬರೀಬೇಕತ್ ನಾನು ಯಾರು ಏನ್ ನೀವು ಏನೋ ಒಂದು ಸೊಸೈಟಿ ಹೆಲ್ಪ್ ಆಗ್ಬೇಕಂತ ಮಾಡೋದು ಹೆಂಗಿದ ಹೆಲ್ಪ್ ಆಗ್ಬೇಕಂತ ಮಾಡ್ಬೇಕಲ್ಲ ಸರ್. ಮತ್ತೆ ಸೊಸೈಟಿ ಹೆಲ್ಪ್ ಈಗ ನಾವು ಇಷ್ಟೆಲ್ಲ ಕೋಪರೇಷನ್ ಮಾಡ್ಕೊಂಡು ನಾವು ಏನೋ ಒಂದ್ ಮಾಡ್ಕೋದ್ರಿ ಮತ್ತೆ ಹಿಂಗ ಅಡ್ಡ ಹಚ್ಕೋದ್ರಿ ಏನ್ ಮಾಡ್ಲಿ ನಾನು. ಅದೇ ಸರ್ ಇವ್ ಚಂದ್ರು ತಿಳಿಬೇಕಲ್ಲ ಸರ್ ತಾವ ತಪ್ಪು ಮಾಡ್ಯಾನ್ರಿ. ನೀವು ಅಲ್ಲೇ ಬಂದ ಸರಿಪಡಿಸ್ಬೇಕು. ಈಗ ನಾನು ಕೇಸ್ ಅಂತ ಹಾಕ್ತೀನಿ ಅವನಿಗೆ ಗಾಡಿ ಒಳಗೆ ತಂದಿದ್ದು ಅಷ್ಟೇ ಕೇಸ್ ಹಾಕಿ ನಾನು ಗಾಡಿ ತುಂಬೆ ಅಂತ ಹೇಳೋದಿಲ್ಲ. ನಾನು ತುಂಬೆ ಅಂತ ಹೇಳಿದ್ರೆ ಮತ್ತೆ ಗಾಡಿ ಸೀಸ್ ಮಾಡ್ರಿ ಅಂತ ಹೇಳ್ತಾರ. ಹಿಂಗೈತಿ ಗಾಡಿ ಬಿಟ್ಟು ಕಳ್ಸಿ ಅವನ ಈಗ ನಿನ್ನೆ. ಹೌದೌದ್ರಿ, ಮತ್ತ ಅವ್ ಗೊತ್ತಾಗಿಲ್ಲ ಸರ್ ಅಷ್ಟು. ಹಾ ಇಷ್ಟೆಲ್ಲ ಅನುಕೂಲ ಮಾಡಿ ಕೊಟ್ರು ಮತ್ತ ಅವಂಗ ಹೆಂಗ ಇನ್ನೇನ್ ಅನುಕೂಲ ಮಾಡ್ಬೇಕಪ್ಪ. ಈಗ ಇದಕ್ಕೊಂದ್ ದಂಡ ತುಂಬೇಕವ ಈ ಗಾಡಿ ಒಳಗೆ ತಂದಿದಕ್ಕ. ಗಾಡಿ ತುಂಬಿ ನನ್ನ ಅಜ್ಞಾನದಿಂದ ನಾ ಮಾಡಿನ ತಪ್ಪ ನಿಮ್ ದಂಡುಲ್ ನೀವ್ ಇದಕ್ಕೇನ್ ನೀವ್ ದಂಡ ಹಾಕ್ತಿರೋದ್ ನನ್ನ ನನ್ನ ಸಹಮತ ಐತೆ ಅಂತೇಳಿ ಅವ್ ಬರ್ಕೊಡ್ಬೇಕಾಗ್ತದ. ಒಂದ್ 5,000 ರೂಪಾಯಿ ದಂಡ ಹಾಕಿ ಬಿಡ್ಬೇಕು ನಮ್ದು 5,000 ಜಾಸ್ತಿ ಹಾಕಂಗಿಲ್ಲ. ಸಾಹೇಬ್ ಹೇಳಿದ್ರೆ ಅಷ್ಟು ಹಾಕ್ತಾ ಇದೀನಿ ನಾನು. 5,000 ರೂಪಾಯಿ ದಂಡ ಹಾಕಿದಾಗ ತೋರಿಸ್ರಿ ಅದ್ ವೈಲೇಷನ್ ಸೆಕ್ಷನ್ 144 ಪ್ರಕಾರ ರಾದಾರ್ ಇಲ್ಲದ ಗಾಡಿ ಒಳಗೆ ಹಾಕಂಗಿಲ್ಲ ಪ್ಲಾಂಟೇಶನ್ ದಾಗ 1963 ಆಕ್ಟ್ ಪ್ರಕಾರ ಗಾಡಿ ಹಾಕ್ಯಾನ ಅದ ಒಂದ ವೈಲೇಷನ್ ತೋರಿಸಿ ನಾವಂಗ ದಂಡ ತಗೊಂಡು ಕಂಪೌಂಡೇಬಲ್ ಕೇಸ್ ಮಾಡಿ ಒಳಗ ಅವಂಗ ಹುಡುಕಿದ್ದೆಲ್ಲ ಅನುಕೂಲ ಮಾಡ್ಕೊಟ್ಟು ಪರ್ಮಿಟ್ ಮಾಡಿ ಅದಕ್ಕೆ ಪರ್ಮಿಟ್ ಕೊಟ್ಟು ಕಳ್ಸ್ಬೇಕು ನಂದು ವಿಚಾರ. ನೀವು ಮತ್ತ ಅದ್ ದೊಡ್ಡ ಮಾಡ್ಕೊಂಡ್ ಹೊಂಟಾನ ಈಗ ಎಂ ಎಲ್ ಎ ಹೇಳಿದ್ನೆ ಯಾವನೋ ಅವ್ರ ಯಾರೋ ಎಂ ಎಲ್ ಎ ರಿಪೋರ್ಟ್ ಕಳಿಸ್ತೇನೆ ನಾನು ಅಂತೇನು ಹೇಳ್ಯಾರ. ಏನ್ ಮಾಡಕ್ ಬರಂಗಿಲ್ಲ ಸರ್, ನೀಗ ಒಂದಕ್ಕೆ 10 ಮಾಡಿ ಹೇಳ್ತದ ನೀಗ ಅಲ್ಲಿ ಹೋಗಿ ಎಂ ಎಲ್ ಎ ಕಡೆ ಸರ್ ಒಂದಕ್ಕ 10 ಮಾಡಿ ಹೇಳಲಿ ಅವ್ನ ತಪ್ಪ ಒಂದ ಇತ್ತರ ತಪ್ಪ ಐತ್ರಿ. ಈಗ ನಾವ್ ನಮ್ಗೆ ಕೆಲ್ಸ ಜಾಸ್ತಿ ಆಗ್ತಿಲ್ಲ ಇಲ್ಲಿ ಖಾಲಿ ಪಕ್ಕ ನೆಮ್ಮದಿ ಹೇಳಲ್ಲ ನಮ್ದಿಲ್ಲಿ. ಈಗ ಅವ್ರು ಬಂದ್ ಅವ್ರ ಯಾರೋ ಒಬ್ರು ರಿಪೋರ್ಟ್ ಬಂದಾಗ ನಂಗ್ ಮತ್ ಬೇರೆ ತರ ಥ್ರೆಟ್ ಕೊಡ್ತಾರ ಹಿಂಗ ಏನ್ರಿ ಏನಾಗ್ತಾ ಇದೆ ಹಂಗ ಹಿಂಗ ಅಂತೇಳಿ. ಹೌದ್ರಿ, ಮತ್ತ ಅವ್ರು ಮುಗಿಸ್ಕೊಂಡ್ ಬಿಡ್ರಿ ಯಾರು ಸುಮ್ನೆ ಇದನ್ ಮಾಡ್ತಾರೆ ಅಂತ ಹೇಳೋದ್ರಿ ಅವ್ರು ನೀನೆ. ಈಗ ಹೌದಾ, ಈಗ ಇನ್ನೊಬ್ಬ ಯಾವನು ಮೇಡ್ಯಾಗ ಬರ್ತಾನೆ ಇದನ್ನ ಇದನ್ನ ತಿಳ್ಕೊಂಡು ನಾವು ಇವ್ ಯಾವ ಒಬ್ಬ ಕರ್ತಾನ ಇನ್ನೊಂದೇನೋ ರೆಕಾರ್ಡ್ ಮಾಡ್ಕೋತಾನ. ಹಿಂಗೆಲ್ಲ ಆಗ್ತಾವ ದೊಡ್ಡದಾಕೋತ ಹೋಗ್ತೈತಿ ಹಿಂಗ. ಹೌದೌದು ದೊಡ್ಡದಾಗ ನಿಮ್ಗೆ ಪಾಟೀಲ್ ಅವ್ರಿಗೆ ಹೇಳಕ್ ಹತ್ತಿರ ಅವ್ ಚಂದ್ರು ಹೇಳ ಅಂತ ಹೇಳ್ರಿ ಪಾಟೀಲ್ ಮತ್ತೆ ಅವ್ರು ಒಂದ ನೋಡ್ರಿ. ಪಾಟೀಲ್ ಏನ್ ನಾನು ಏನ್ ನೋಡ್ರಿಪ್ಪ ನಮ್ಗೆ ನೆಮ್ಮದಿ ಇಲ್ಲ ನಮ್ ಬ್ಯಾರಿಕೇಸ್ ಬೆಳದಾವ ಈಗ ಬತ್ ಇಕ್ಕೊಂಡ್ ಚಾಲೋಗೆ ಗ್ರೌಂಡ್ ಸೆಲೆಕ್ಷನ್ ಮಾಡ್ಬೇಕ ಈಗ ವಾಚರ್ ಸೆಲೆಕ್ಷನ್ ಐತಲ್ಲೇ. ಹೌದ್ರಿ, ನಮ್ ಜಿಲ್ಲೆಯವ್ರ ಸಿಕ್ಕಾಪಟ್ಟೆ ಬಂದು ಅಪ್ಲಿಕೇಶನ್ ಹಾಕ್ಯಾರ 6,500 ಹುಡುಗರು ಅಪ್ಲಿಕೇಶನ್ ಹಾಕ್ಯಾರ.
ಅವ್ರಿಗೆಲ್ಲ ನಾ ಈ ಫಿಸಿಕಲ್ ಫಿಟ್ನೆಸ್ ಅವೆಲ್ಲ ಎಲ್ಲ ಗ್ರೌಂಡ್ ಸೆಲೆಕ್ಷನ್ ಮಾಡಿ ಗುಂಗಾ ಟ್ರೈನಿಂಗ್ ಸೆಂಟರ್ ತಾಗ ಇವೆಲ್ಲ ಮಾಡೋದು ಅದ್ ಬಿಟ್ಕೊಂಡು ನಾ ಇದ್ ಮಾಡ್ಕೊಂಡು ಏನ್ರಿ ಸರ್ ಅವ್ನ್ ಸರ್ ನಮ್ದು ಜವಾಬ್ದಾರಿ ಅದು ಸರ್ ಅವ್ನ್ ಚಂದ್ರ ತಿಳಿಬೇಕಲ್ಲ ಈಗ ಏನ್ ಮಾಡೋದು ನೀವು ಒಂದ್ ಸ್ವಲ್ಪ ಅವ್ನ್ ಹೇಳ್ರಿ ನಿಮ್ ಎಲ್ಲಾರು ನೀವು ಹೊಟ್ಟೆ ಅಣ್ಣ ತಮ್ಮರ ಇದ್ದಂಗ ಇರ್ತಾರೆ ಇಲ್ಲಿ ಮುಂದೆ ನಮ್ಗೆ ತ್ರಾಸ ಆಯ್ತು ಅಂತ ಹೇಳ್ರಿ ಅವನಿಗೆ ಮಾತಾಡ್ತೈತೆ ತಗೋರಿ ಸರ್ ಹಿಂಗಾದ್ರೆ ಸರಿ ಸುಮ್ ಮುಸ್ಕೊಂತ ಹೇಳ್ರಿ ಒಂದ್ ಸಣ್ಣ ಏನ್ ದಂಡ ಆಗ್ತಾರ ಐದ್ ಸ್ವಲ್ಪ ಮತ್ತೀಗ ಅವ್ ಮತ್ತ ಇದನ್ನು ಬಾಮೂನು ಕೊಡ್ತಾ ಇದ್ದೇವಲ್ಲ ಅವನಿಗೆ ಅದ ಡಿಡಿ ಒಳಗೆ ನಾವು ಬಾಮೂನು ಕೊಡ್ತಾ ಇದೀವಿ ಹೌದೌದ್ರಿ ಮತ್ತಿನ್ನೇನ್ ಅನ್ಕೊಂಡ್ ಮಾಡ್ಬೇಕ್ರಿ ನಾನು ಏನ್ ಹೇಳೋದು ಸರ್ ಅವಂಗ ಚಂದ್ರಗ ನಾ ಮಾತಾಡ್ತೇನೆ ತಗೋರಿ ಸರ್ ಓಕೆ.